ನೀವು ಮ್ಯಾಥಮೆಟಿಕ್ಸ್ ಫಾರ್ಮುಲಾಸ್ ನೆನಪಿಟ್ಟುಕೊಳ್ಳಬೇಕಂದ್ರೆ ನೀವು ಈ ಟ್ರಿಕ್ಕನ್ನು ನೀವು ಅನುಭವಿಸಬೇಕು. ಇಲ್ಲಿ ನೋಡಿ ಎಷ್ಟು ಈಜಿ ಇದೆ ಟ್ರಿಕ್. ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಹಿಂಗಿತ್ತಂದರೆ ಟೂ ಸ್ಕ್ವಯರ್ ಹಿಂಗಿತ್ತಂತ ಹೇಳಿ. ಈಗ ಟೂ ಸ್ಕ್ವಯರ್ ಇತ್ತಂತ ನೀವು ತಿಳ್ಕೊಳ್ಳಿ. ಈಗ ನೀವು ಇದು ಬಿಡಿಸ್ಬೇಕಂದ್ರೆ ನೀವು ಹ್ಯಾಂಗೆ ಮಾಡ್ಬೋದು, ಟೂ ಇಂಟು ಟೂ ಹಿಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು. ಅದಕ್ಕಾಗಿ ನಾವು ಇದು ಭೀ ಹಿಂಗೆ ಮಾಡ್ಬೋದು, ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಹಿಂಗೆ ಮಾಡಿದ್ರ ಎ ಇಂಟು ಎ ಸ್ಕ್ವಯರ್, ಎ ಇಂಟು ಬಿ ಪ್ಲಸ್ ಎ ಬಿ. ಈಗ ಇದ್ರದ್ದು ಇದು ಈಗ ಮತ್ತು ಇದ್ರದ್ದು ಇದು ಮಾಡ್ಬೇಕು. ಮತ್ತು ನಾವು ಬಿ ಇಂಟು ಎ ಪ್ಲಸ್ ಎ ಬಿ, ಬಿ ಇಂಟು ಬಿ ಪ್ಲಸ್ ಬಿ ಸ್ಕ್ವಯರ್. ಇದು ಒಂದು ಸಂಖ್ಯೆ ಎರಡು ಗುಣಕಾರ ಮಾಡಿದ್ರಿ, ಗುಣಕಾರ ಮಾಡಿದ್ರಿ. ಈಗ ಎ ಸ್ಕ್ವಯರ್ ಇಲ್ಲಿ ಬಿ ಒಂದು ಇರ್ತದೆ ತಗೋಬೋದು, ಇಲ್ಲಿ ಬಿ ಒಂದು, ಎರಡು ಎ ಬಿ ಎ ಬಿ ಎ ಬಿ ಇದೆ, ಒಂದು ಒಂದು ಎರಡು ಟೂ ಎ ಬಿ ಪ್ಲಸ್ ಬಿ ಸ್ಕ್ವಯರ್. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಸೂತ್ರ ಆಯಿತು. ಇದು ನೋಡಿ ಎಷ್ಟು ಈಜಿ. ಈಗ ಮತ್ತು ಅದೇ ಪ್ರಕಾರ ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಈಗ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅದೇ ಎಕ್ಸಾಂಪಲ್ ನೀವು ಇಲ್ಲಿ ನೋಡಿ, ಎರಡು ಇಂಟು ಮೂರು ಹಿಂಗಿದ್ರೆ ಹ್ಯಾಂಗೆ ಮಾಡ್ತೀರಿ? ಎರಡು ಇಂಟು ಎರಡು ಇಂಟು ಎರಡು ಹೀಗೆ ಮಾಡ್ತೀರಿ. ಇದು ಭೀ ನಾವು ಹಾಗೆ ಮಾಡ್ಕೊಳ್ಬೇಕು, ಎ ಪ್ಲಸ್ ಬಿ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಈ ಮೂರು ಹಿಂಗೆ ಹಾಕ್ಕೊಂಡಿರಾ. ಇದು ಗುಣಕಾರ ಮಾಡ್ಬೇಕು. ಮತ್ತು ಇದ್ರ ಹಂಗೆ ನಾವು ಇದು ಹ್ಯಾಂಗೆ ಮಾಡಿದ್ದೆ ನೋಡು, ಇದ್ರ ಹಂಗೆ ಮಾಡ್ಕೊಳ್ಬೇಕು ನಾವು. ಒಂದು ಸಂಖ್ಯೆ ಇದಕ್ಕೆ ಇವೆರಡು ಗುಣಕಾರ ಮಾಡ್ಬೇಕು ನಾವು. ಎ ಇಂಟು ಎ ಸ್ಕ್ವಯರ್, ಎ ಇಂಟು ಬಿ ಎ ಬಿ ಇದ್ರದ್ದು, ಮತ್ತು ಇದ್ರದ್ದು ಬಿ ಇಂಟು ಎ ಬಿ, ಬಿ ಇಂಟು ಬಿ ಬಿ ಸ್ಕ್ವಯರ್ ಹಿಂಗಾಯಿತು. ಇದು ಎ ಪ್ಲಸ್ ಬಿ ಇದು ಹೇಗಿದೆ ಹಂಗೆ ಹೋಗ್ಬೇಕು. ಇಲ್ಲಿ ಎಕ್ಸಾಂಪಲ್ ಮತ್ತೊಂದು ತೋರಿಸ್ತೀನಿ ನೋಡಿ. ಈಗ ಎರಡು ಇಂಟು ಎರಡು ಇಂಟು ಎರಡು, ಈಗ ನೀವು ಎರಡು ಎರಡಲೇ ನಾಲ್ಕು, ನಾಲ್ಕು ಎರಡಲೆ ಎಂಟು ಹಿಂಗೆ ಮಾಡ್ಕೋತೀರ. ಇದು ಭೀ ಹಂಗೆ, ಇದು ಮತ್ತು ಇದು ಗುಣಕಾರ ಮಾಡ್ಬಾರ್ದು. ಇದ್ರ ಹಂಗೆ ಇದು ಇದಕ್ಕೆ ಇದ್ರ ಗುಣಕಾರ ಮಾಡಿ ಇದು ಹಿಂಗೆ ಮಾಡಬೇಕು. ಈಗ ನೋಡಿ, ಎರಡು ಇಂಟು ಎರಡು ಇಂಟು ಎರಡು, ಎರಡು ಎರಡಲೆ ನಾಲ್ಕು, ನಾಲ್ಕು ಎರಡಲೆ ಎಂಟು ಹ್ಯಾಂಗೆ ಮಾಡ್ತೀರ ನೀವು? ಇದು ಹ್ಯಾಂಗೆ ಮಾಡಲ್ಲ, ನಾಲ್ಕು ಎರಡಲೆ ಎಂಟು ಹಿಂಗೆ ಮಾಡಿ ಎಂಟಿಗ್ತೀರ. ಇದೇ ತರಿಕೆ ಅದೇ ತರಿಕೆ ಉಪಯೋಗಿಸ್ಬೇಕಿಲ್ಲಿ. ಎ ಸ್ಕ್ವಯರ್ ಇಂಟು ಎ ಕ್ಯೂಬ್, ಎ ಸ್ಕ್ವಯರ್ ಇಂಟು ಬಿ ಎ ಸ್ಕ್ವಯರ್ ಬಿ. ಮತ್ತು ಇದ್ರದ್ದು ಇದ್ರ ಮಾಡಬೇಕು, ಎ ಬಿ ಇಂಟು ಎ ಸ್ಕ್ವಯರ್ ಬಿ, ಎ ಬಿ ಇಂಟು ಬಿ ಎ ಬಿ ಸ್ಕ್ವಯರ್. ಈಗ ಮತ್ತು ಇದ್ರದ್ದು ಮತ್ತು ಇದ್ರ ಮಾಡಬೇಕು, ಎ ಇಂಟು ಎ ಬಿ ಇಂಟು ಎ ಸ್ಕ್ವಯರ್ ಬಿ, ಎ ಬಿ ಇಂಟು ಬಿ ಎ ಬಿ ಸ್ಕ್ವಯರ್. ಈಗ ಬಿ ಸ್ಕ್ವಯರ್, ಈಗ ಇದ್ರದ್ದು ಮತ್ತು ಈಗ ಬಿ ಸ್ಕ್ವಯರ್ ಮಾಡಬೇಕು, ಬಿ ಸ್ಕ್ವಯರ್ ಇಂಟು ಎ ಬಿ ಸ್ಕ್ವಯರ್, ಬಿ ಸ್ಕ್ವಯರ್ ಇಂಟು ಬಿ ಬಿ ಕ್ಯೂಬ್. ಹಿಂಗೆ ಮಾಡಿದ್ರ ಇದು ಎ ಕ್ಯೂಬ್ ಮತ್ತು ಬಿ ಕ್ಯೂಬ್ ಇದು ಹಿಂಗೆ ಇಲ್ಲಿ ಕರೆಕ್ಟಿಗೆ ಕೊರಿ. ಇದು ಕ್ಯೂಬ್ ಏನು ಮ್ಯಾಗ ಏನದು ಕ್ಯೂಬ್ ಕ್ಯೂಬ್ ಅದು ಕರೆಕ್ಟಿಗೆ ಕೊರಿ, ಎ ಕ್ಯೂಬ್ ಮತ್ತು ಬಿ ಕ್ಯೂಬ್. ಈಗ ನೋಡಿ ಯಾವ ಸಂಖ್ಯೆ ಸಮಂತ್ರವೇ, ಎ ಸ್ಕ್ವಯರ್ ಬಿ ಎ ಸ್ಕ್ವಯರ್ ಬಿ, ಮತ್ತು ಇಲ್ಲಿ ಎ ಬಿ ಸ್ಕ್ವಯರ್ ಇದು ಬರಲ್ಲ, ಎ ಬಿ ಎ ಸ್ಕ್ವಯರ್ ಬಿ ಇವೆಲ್ಲ ಇನ್ನು ಒಂದೊಂದು ಇರ್ತದೆ. ಎ ಮೇಡಮ್ ಪ್ಲಸ್ ತ್ರೀ ಎ ಸ್ಕ್ವಯರ್ ಬಿ. ಈಗ ಮತ್ತು ಇದು ಎ ಬಿ ಸ್ಕ್ವಯರ್, ಎ ಬಿ ಸ್ಕ್ವಯರ್ ಒನ್, ಎ ಬಿ ಸ್ಕ್ವಯರ್ ಟು, ಎ ಬಿ ಸ್ಕ್ವಯರ್ ತ್ರೀ. ಇಲ್ಲಿ ಒಂದಿರ್ತದೆ, ಇಲ್ಲಿ ಒಂದಿರ್ತದೆ, ಇಲ್ಲಿ ಒಂದಿರ್ತದೆ. ಒಂದು ಎರಡು ಮೂರು ಪ್ಲಸ್ ತ್ರೀ ಎ ಬಿ ಸ್ಕ್ವಯರ್. ಅವಾಗ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಇಲ್ಲಿ ಏನು ಮಾಡ್ತೀರಿ, ಬ್ರಾಕೆಟ್ ಈ ಕಡೆ ತೆಕ್ಕೋರಿ, ಇವು ತ್ರೀ ಎ ಬಿ ಕಾಮನ್ ತೆಕ್ಕೋರಿ, ತ್ರೀ ಎ ಬಿ ಕಾಮನ್ ತೆಕ್ಕೋರಿ. ಅವಾಗ ಇಲ್ಲಿ ಏನು ಉಳಿತು, ಎ ಉಳಿತು ಇಲ್ಲಿ ಎ ಪ್ಲಸ್ ಈ ಕಡೆ ಇಲ್ಲಿ ಈ ಕಡೆ ಬಿ ಉಳಿತು. ಇದೇ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಸೂತ್ರ. ಹೀಗೆ ನೀವು ಎ ಪ್ಲಸ್ ಬಿ ಈ ಫೋರ್ದು ಬಿ ಹಿಂಗೆ ಮಾಡ್ಬೋದು, ನೀವು ಎ ಪ್ಲಸ್ ಬಿ ಫೋರ್ದು ಹಿಂಗೆ ಮಾಡ್ಬೋದು. ಅದು ಮತ್ತೊಂದು ಮುಂದಿನ ವೀಡಿಯೋದಲ್ಲಿ ಕೊಡ್ತೀವಿ. ಆದರೆ ನೀವು ಇದೇ ಸ್ಟೆಪ್ ಮಾಡಿ ನೀವು ತಿಳಿದುಕೊಳ್ಳಬಹುದು. ಅದೇ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿ ಮತ್ತು ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮಗೆ ಧನ್ಯವಾದಗಳನ್ನು ಹೇಳ್ಕೊಳ್ತೇವೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಮತ್ತೊಂದು ಸರಿ ತಿಳಿದುಕೊಳ್ಳಿ ಹೇಗಿದೆ ಎಲ್ಲ, ಹೇಗಿದೆ ಸ್ಟೆಪ್ಗಳು, ನೀವು ಹೀಗೆ ಮಾಡಿ ತಿಳಿದುಕೊಳ್ಳಬೇಕಂತ ನೀವು ನಿಮ್ಮನ್ನು ವಿನಂತಿ ಕೇಳ್ಕೊಳ್ತೀನಿ. ನಮ್ಮ ವಿಡಿಯೋ ನಿಮಗೆ ಹೇಗಿದೆ ಕಾಮೆಂಟ್ದಲ್ಲಿ ಬರೆದು ಹೇಳಿ.